हलो फ्रेंड्स, वेलकम टू स्माइल टॉक पैरामेडिकल चैनल। फ्रेंड्स, ಒಂದಷ್ಟು ಸಬ್ಸ್ಕ್ರೈಬರ್ ವಿದ್ಯಾರ್ಥಿಗಳು ಕಾಮೆಂಟ್ಸ್ ಅನ್ನು ಹಾಕಿದ್ರು ಏನಂತಂದರೆ, ನಾವು ಪ್ಯಾರಾಮೆಡಿಕಲ್ ಯಾಕೆ ಮಾಡಬೇಕು, ನಾವು ಬೇರೆ ಕೋರ್ಸ್ ಮಾಡ್ಬೋದಾ ಅಥವಾ ಬೇರೆ ನಾವು ಎಕ್ಸಾಂಪಲ್ಸ್ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಅಥವಾ ಬಿ ಸಿ ಎ ಇಂಥ ಕೋರ್ಸ್ಗಳನ್ನು ಬಿ ಬಿ ಎಮ್ ಬಿ 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 ಎ ಇಂಥ ಕೋರ್ಸ್ಗಳನ್ನು ನಾವು ಮಾಡಿದರೆ ಅವುಗಳ ಒಂದು ವ್ಯತ್ಯಾಸಗಳನ್ನು ನೀವು ವಿಡಿಯೋ ಮುಖಾಂತರ ಹೇಳಬೇಕು ಅಂತ ಕಾಮೆಂಟ್ಸನ್ನು ಹಾಕಿದ್ರು. ಸೊ ಇವತ್ತು ನಾನು ನಮ್ಮ ಒಂದು ಟ್ಯಾಗ್ಲನ್ನು ಹೇಳಿದ ಹಾಗೆ ಬಿ ಸಿ ಎ ಮತ್ತು ಪ್ಯಾರಾಮೆಡಿಕಲ್ ಅಂದರೆ ನರ್ಸಿಂಗ್ ಇವುಗಳ ನಡುವಿನ ವ್ಯತ್ಯಾಸ ಏನನ್ನೋದ್ರ ಬಗ್ಗೆ ಡೀಟೇಲ್ಸನ್ನು ಕೊಡ್ತೇನೆ. ಅದರ ಜೊತೆಗೆ ನಿಮಗೂ ಏನಾದರೂ ಡೌಟ್ ಇದ್ದರೆ ಕೂಡ ನೀವು ಕಾಮೆಂಟ್ಸ್ ಮುಖಾಂತರ ತಿಳಿಸ್ಬೋದು. ಜೊತೆಗೆ ಈ ಒಂದು ಪೂರ್ತಿಯಾಗಿ ವಿಡಿಯೋನ ನೋಡೋದನ್ನು ಮರಿಬೇಡಿ. ಸೊ ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆಗಳು ಏನಿರ್ತವೆ ಅದನ್ನು ಕೂಡ ತಿಳಿಸೋದನ್ನು ಮರಿಬೇಡಿ. ಓ, ಹಾಗಾದರೆ ನಾವು ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಬಿ ಸಿ ಎ ಕೋರ್ಸ್. ಸೊ ಪಿ ಯು ಸಿ, ಈ ಒಂದು ಬಿ ಸಿ ಎ ಕೋರ್ಸ್ ಅಂದರೆ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂತ ಕರಿತೀವಿ. ಅಂದರೆ ಪ್ಯೂರ್ಲಿ ನೀವು ಅಲ್ಲಿ ತಿಳ್ಕೋಬೋದು ಇದು ಒಂದು ಕಂಪ್ಯೂಟರ್ಗೆ ಸಂಬಂಧಿಸಿರುವಂತಹ ಡಿಗ್ರಿ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ಅದು ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ ಈ ಒಂದು ಡಿಗ್ರಿನೇ ಹೇಳ್ತಾ ಇದೆ. ಸೊ ಹೀಗಾಗಿ ಈ ಒಂದು ಕೋರ್ಸ್ ಮತ್ತು ನಮ್ಮ ಪ್ಯಾರಾಮೆಡಿಕಲ್ ಮತ್ತು ನರ್ಸಿಂಗ್ ಕೋರ್ಸ್ ಇವುಗಳ ಒಂದು ವ್ಯತ್ಯಾಸಗಳನ್ನು ಇವತ್ತು ವಿಡಿಯೋದಲ್ಲಿ ನಾನು ಡೀಟೇಲ್ಸಾಗಿ ಹೇಳ್ತೇನೆ. ಸೊ ಮೊದಲನೇದಾಗಿ ನಾವು ಹೇಳೋದಾದರೆ ಈ ಒಂದು ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಇದನ್ನು ನಾವು ಪಿ ಯು ಸಿ ಮೇಲೆ ಮಾಡ್ಬೋದು. ಪಿ ಯು ಸಿ ಕಂಪ್ಲೀಟ್ ಆದಂಥ ವಿದ್ಯಾರ್ಥಿಗಳು ಈ ಒಂದು ಬಿ ಸಿ ಎ ಕೋರ್ಸನ್ನು ಏನು ಮಾಡ್ಬೋದು ಅಂತಂದರೆ ಕೋರ್ಸನ್ನು ಮಾಡ್ಬೋದು, ಯೂನಿವರ್ಸಿಟಿಯಲ್ಲಿ ಮಾಡ್ಬೋದು ಅಥವಾ ರಿಕಗ್ನೈಸ್ ಇರುವಂತಹ ಕಾಲೇಜುಗಳಲ್ಲಿ ನೀವು ಈ ಒಂದು ಬಿ ಸಿ ಎ ಕೋರ್ಸನ್ನು ಅಡ್ಮಿಷನ್ ಮಾಡಿಸ್ಬೋದು. ಸೊ ಈ ಒಂದು ಅಡ್ಮಿಷನ್ ಅಂದರೆ ಬಿ ಸಿ ಅಡ್ಮಿಷನ್ ತೊಗೊಳ್ಳಿಕ್ಕೆ ನಿಮಗೆ 50% ಅಗ್ರಿಗೇಷನ್ ಪರ್ಸೆಂಟೇಜ್ ಇರಬೇಕು. ನೀವು ಯಾವುದೇ ಕಾಲೇಜಲ್ಲಿ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನನ್ನು ತೊಗೋಬೋದು. ಜೊತೆಗೆ ಈ ಒಂದು ಕೋರ್ಸ್ದ ಡ್ಯೂರೇಷನ್ಸ್ ಹೇಳೋದಾದರೆ 3 ವರ್ಷ ಇರುತ್ತೆ. 3 ವರ್ಷದಲ್ಲಿ ನಿಮಗೆ 6 ಸೆಮಿಸ್ಟರ್ಗಳನ್ನು ನೀವೇನು ಮಾಡ್ತೀರಾ ಅಂತಂದರೆ ಎಕ್ಸಾಮನ್ನು ಇದರಲ್ಲಿ ಅಟೆಂಪ್ಟ್ ಮಾಡ್ತೀರಾ. ಓಕೆ, ಪ್ರತಿ ಇಯರ್ಗೆ 7 ಸೆಮಿಸ್ಟರ್ಗಳನ್ನು ನೀವು ಇದರಲ್ಲಿ ಬರ್ತಾ ಹೋಗ್ತೀರಾ. ಸೊ ಇದು ಸೆಮಿಸ್ಟರ್ ವೈಸ್ ಸ್ಕೀಮಲ್ಲಿ ಇರೋದ್ರಿಂದ ನಿಮಗೆ 6 ಸೆಮಿಸ್ಟರ್ ಸ್ಕೀಮ್ಗಳನ್ನು ನೀವು ಇಲ್ಲಿ ಎಕ್ಸಾಮನ್ನು ಅಟೆಂಡ್ ಮಾಡ್ತೀರಾ. ಇನ್ಕ್ಲೂಡಿಂಗ್ ಪ್ರಾಜೆಕ್ಟ್ ಕೂಡ ಇರುತ್ತೆ ಇದರಲ್ಲಿ. ಓಕೆ, ಫೈನಲ್ ಇಯರ್ಗೆ ಪ್ರಾಜೆಕ್ಟ್ ಇರುತ್ತೆ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಮೇಲೆ. ಸೊ ಈ ಒಂದು ಕೋರ್ಸ್ ಮಾಡಬೇಕಾದ್ರೆ ನೀವುಗಳಿಗೆ ಏನಂತಂದರೆ ಡಾಟಾ ಸ್ಟ್ರಕ್ಚರ್ ಇರ್ಬೋದು, ಆಪರೇಟಿಂಗ್ ಸಿಸ್ಟಮ್ಸ್, ಆಮೇಲೆ ಕಂಪ್ಯೂಟರ್ ಡಾಟಾಬೇಸ್ ಮ್ಯಾನೇಜ್ಮೆಂಟ್, ಯೂಸರ್ಸ್ ಇಂಟರ್ನೆಟ್ ಡಿಸೈನ್, ಆಮೇಲೆ ಮಡ್ಯೂಲ್ಸ್, ಆಮೇಲೆ ಜಾವಾ, ಎಮ್ ಎಸ್ ಆಫೀಸ್, ಎಮ್ ಎಸ್ ಎಕ್ಸೆಲ್, ಆಮೇಲೆ ವರ್ಡ್, ಮತ್ತು ಇಂಟರ್ನೆಟ್, ಇವು ಡಿಟೇಲ್ಸಾಗಿ ನೀವು ಏನು ಮಾಡ್ತೀರಿ ಈ ಒಂದು ಕೋರ್ಸಲ್ಲಿ ಸಾಫ್ಟ್ವೇರ್ಗೆ ಸಂಬಂಧಿಸಿದಂಥ ಕಂಪ್ಯೂಟರ್ ಮತ್ತು ಸಾಫ್ಟ್ವೇರ್ಗೆ ಸಂಬಂಧ ಮತ್ತು ಹಾರ್ಡ್ವೇರ್ಗೆ ಸಂಬಂಧಿಸಿದಂಥ ಡೀಟೇಲ್ಸ್ಗಳನ್ನು ಕಂಪ್ಲೀಟಾಗಿ ಈ ಒಂದು 3 ವರ್ಷದಲ್ಲಿ ನೀವು ಸ್ಟಡಿ ಮಾಡ್ತೀರಾ. ಓಕೆ, ಸೊ ಈ ಒಂದು ಬಿ ಸಿ ಎ ಕೋರ್ಸ್ ಮಾಡಿದ ಮೇಲೆ ಎಲ್ಲರೂ ಕೇಳುವಂಥ ಪ್ರಶ್ನೆ ಏನಂತಂದರೆ ಮಾಡಿದ ಮೇಲೆ ಏನು ಫ್ಯೂಚರ್ ಇದೆ ಅಂತ. ಎಲ್ಲರಿಗೆ ಬೇಕಾಗಿರೋದು ಫ್ಯೂಚರ್, ಸ್ಯಾಲ್ರಿ, ಆಮೇಲೆ ಸ್ಕೋಪ್. ಸೊ ಇವಾಗ ನಮ್ಮ ದೇಶ ಅಥವಾ ನಮ್ಮ ಒಂದು ವರ್ಲ್ಡ್ ಕಂಪ್ಲೀಟಾಗಿ ಕಂಪ್ಯೂಟರ್ ಮೇಲೆ ನಿಂತಿದೆ ಮತ್ತು ಮೊಬೈಲ್ ಮೇಲೆ ನಿಂತಿದೆ. ಸೊ ಹೀಗಾಗಿ ಈ ಒಂದು ಮೊಬೈಲ್ ಮತ್ತು ಕಂಪ್ಯೂಟರ್ಗಳನ್ನು ರೆಡಿ ಮಾಡುವಂಥವ್ರು ಯಾರಂತಂದರೆ ಬಿ ಸಿ ಎ ಮಾಡಿರುವಂತಹ ವಿದ್ಯಾರ್ಥಿಗಳು ಮತ್ತು ಎಮ್ ಸಿ ಎ ಮಾಡಿರುವಂತಹ ವಿದ್ಯಾರ್ಥಿಗಳು. ಸೊ ಹಾಗೆ ಕಂಪ್ಯೂಟರ್ ಅಪ್ಲಿಕೇಶನ್ ಓದಿರುವಂಥ ಇಂಜಿನಿಯರ್ಸ್ಗಳು ಕೂಡ ಮಾಡ್ಕೊತಾರೆ. ಸೊ ಈ ಒಂದು ಕೋರ್ಸ್ ಕಂಪ್ಲೀಟ್ ಆದಮೇಲೆ ಸೊ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತಂದರೆ ಪ್ರಾಜೆಕ್ಟ್ ಫೀಲ್ಡಲ್ಲಿ ಹೋಗ್ಬೋದು ಅಥವಾ ಮುಂದೆ ಹೈಯರ್ ಎಜುಕೇಷನ್ಸ್ ಕೂಡ ಹೋಗ್ಬೋದು. ಹೈಯರ್ ಎಜುಕೇಷನ್ ಅಂದರೆ ಯಾವುದು, ಬಿ ಸಿ ಎ ಆದಮೇಲೆ ಎಮ್ ಸಿ ಎ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಕೂಡ ಮಾಡ್ಕೊಳ್ಬೋದು. ಅಥವಾ ಈ ಒಂದು ಬಿ ಸಿ ಎ ಕಂಪ್ಲೀಟ್ ಆದಮೇಲೆ ಒಂದು ಡಿಪ್ಲೊಮಾ ಸರ್ಟಿಫಿಕೇಟ್ ಕೋರ್ಸ್ ಬರ್ತವೆ, ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ಸು ಅಥವಾ ಡಿಪ್ಲೊಮಾ ಹಾರ್ಡ್ವೇರಿಂಗ್ ನೆಟ್ವರ್ಕಿಂಗು. ಸೊ ಇಂಥವುಗಳನ್ನು ಅಡಿಷನಲಿ ಮಾಡಿಕೊಳ್ಳೋದ್ರಿಂದ ನಿಮಗೆ ತುಂಬ ಏನಾಗುತ್ತೆ ಅಂದರೆ ಸಪೋರ್ಟಿವ್ ಆಗುತ್ತೆ ಮುಂದೆ ಜಾಬ್ಗೆ ಹೋಗಬೇಕಾದ್ರೆ. ಓಕೆ, ಇಲ್ಲಾಂದರೆ ನೀವು ಎಮ್ ಸಿ ಎ ಕೋರ್ಸ್ ಮಾಡ್ಕೊಂಡು ನೀವು ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ಆಗ್ಬೋದು. ಯಾವ ರೀತಿಯಾಗಿ ಅಂತಂದರೆ ಈಗ ಬಿ ಇ ಸಾಫ್ಟ್ವೇರ್ ಇಂಜಿನಿಯರ್ ಯಾವ ರೀತಿಯಾಗಿ ಮಾಡಿರ್ತಾರೆ ಅಂದರೆ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿರ್ತಾರೆ, ಅವ್ರಿಗೆ ನೀವು ಈಕ್ವಲೆಂಟ್ ಆಗಿ ಎಮ್ ಸಿ ಎ ಮಾಡಿದವರು ಕಾಂಪಿಟೇಟಿವ್ ಮಾಡ್ಕೊಳ್ಬೋದು ಈ ಒಂದು ಬಿ ಸಿ ಕಂಪ್ಲೀಟ್ ಆದಮೇಲೆ. ಅಂದರೆ ಇದು ಜೊತೆಗೆ ಈ ಒಂದು ಕೋರ್ಸ್ ಕಂಪ್ಲೀಟ್ ಆದಮೇಲೆ ಓಕೆ ನೀವು ಎನಿ ಡಿಗ್ರಿ ಮೇಲೆ ನೀವು ಐ ಎಸ್, ಕೆ ಎ ಎಸ್, ಎಫ್ ಡಿ ಸಿ, ಎಸ್ ಡಿ ಸಿ, ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಕೂಡ ನೀವು ಅಟೆಂಪ್ಟ್ ಮಾಡ್ಬೋದು ಈ ಒಂದು ಕೋರ್ಸ್ ಕಂಪ್ಲೀಟ್ ಆದಮೇಲೆ. ಓಕೆ, ಸೊ ಈ ಒಂದು ಕೋರ್ಸ್ ಕಂಪ್ಲೀಟ್ ಆಯಿತು ನಾವು ಜಾಬಿಗೆ ಹೋಗ್ತೀವಿ ಅಂತ ನೀವೇನಾದರೂ ಬಯಸಿದರೆ ಸೊ ಎಂಥ ಜಾಬ್ಗಳನ್ನು ಪಡ್ಕೋಬೋದು ಅಂತಂದರೆ ಸೊ ಬಿ ಸಿ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಸೊ ವಿಪ್ರೋ ಕಂಪ್ನಿ ಇರ್ಬೋದು, ಇನ್ಫೋಸಿಸ್ ಕಂಪ್ನಿ, ಮತ್ತು ಎನ್ ಐ ಐ ಟಿಗಳು ಇರ್ಬೋದು, ಎಚ್ ಸಿ ಎಲ್ ಕಂಪ್ನಿ, ಟಿ ಸಿ ಎಸ್ ಕಂಪ್ನಿಗಳು, ಆಮೇಲೆ ಆ್ಯಕ್ಷನ್ಚರ್ ಕಂಪ್ನಿಗಳು ಮತ್ತು ಅದರ್ ಮಲ್ಟಿನ್ಯಾಷನಲ್ ಕಂಪ್ನಿಗಳಲ್ಲಿ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ, ಸಾಫ್ಟ್ವೇರ್ ಡೆವಲಪರ್ ಆಗಿ ನೀವು ಕೆಲಸಗಳು
ಕೆಲಸಗಳನ್ನು ಇಲ್ಲಿ ಮಾಡಬಹುದು ಓಕೆ ಸೊ ಹೀಗಾಗಿ ಇಲ್ಲಿ ಸ್ಯಾಲ್ರಿ ಎಷ್ಟಿರ್ಬೋದು ಅಂತಂದರೆ ಇದೊಂದು ಸಾಫ್ಟ್ವೇರ್ ಇಂಜಿನಿಯರ್ ಫೀಲ್ಡಲ್ಲಿ ಬರುವುದರಿಂದ ಸೊ ನಿಮ್ಗೆ ಗೊತ್ತಿದೆ ಸಾಫ್ಟ್ವೇರ್ಗೆ ಎಷ್ಟು ಸ್ಯಾಲ್ರಿ ಇರುತ್ತೆ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಸ್ಯಾಲ್ರಿ ಎಷ್ಟಿರುತ್ತೆ ಅಂತ ಓಕೆ ಇದು ಹೈಟೆಕ್ ಅಂದರೆ ಇದು ಹೈಟೆಕ್ ಸಿಟಿಗಳಲ್ಲಿ ಈ ಒಂದು ಸಾಫ್ಟ್ವೇರ್ ಕಂಪ್ನಿಗಳು ಇರೋದರಿಂದ ನಿಮಗೆ ಅಲ್ಲಿ ಒಂದು ಸ್ಯಾಲ್ರಿ ಹೇಳೋದಾದರೆ ಸೊ ನಿಮಗೆ 25,000 to 40,000 ತನಕ ಡಿಪೆಂಡಿಂಗ್ ಅಪಾನ್ ಯುವರ್ ಎಕ್ಸ್ಪೀರಿಯೆನ್ಸ್ ಯುವರ್ ಇಂಟರ್ವ್ಯೂ ಕೊಡೋದ್ರ ಮೇಲೆ ನಿಮಗೆ 40,000 ಸ್ಟಾರ್ಟಿಂಗ್ ಸ್ಕೇಲಲ್ಲಿ ನಿಮಗೆ ಪರ್ ಮಂತ್ ಸ್ಯಾಲ್ರಿ ಸಿಗ್ಬೋದು ಚಲೋ ಚಲೋ ಇನ್ಫೋಸಿಸ್ ಮತ್ತು ವಿಪ್ರೋ ಮತ್ತು ಎಸ್ ಎಲ್ ಕಂಪ್ನಿಲಿ ಆದರೆ ನಿಮಗೆ ಸೊ ಅರೌಂಡ್ ನಿಮಗೆ 45,000 to 50,000 ತನಕವೂ ಸ್ಯಾಲ್ರಿ ಸ್ಟಾರ್ಟಿಂಗಲ್ಲಿ ಸಿಕ್ಕಿಬಿಡುತ್ತೆ ಈ ಕೋರ್ಸ್ ಕಂಪ್ಲೀಟ್ ಆದಮೇಲೆ ಓಕೆ ಸೊ ಹಾಗಾದರೆ ಇದು ಏನಾಯ್ತು ಅಂತಂದರೆ ಇದನ್ನು ಯಾರು ಮಾಡಬೇಕು ಅಂತಂದರೆ ಯಾರಿಗೆ ಇಂಟ್ರೆಸ್ಟಿಂಗ್ ಇರುತ್ತೆ ಅಂದರೆ ಮ್ಯಾಥಮೆಟಿಕ್ಸಲ್ಲಿ ಇಂಟ್ರೆಸ್ಟಿಂಗ್ ಇರುತ್ತೆ ಹೌದೇ ತುಂಬ ಮ್ಯಾಥ್ಸಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ ಸೊ ಅಂಥ ವಿದ್ಯಾರ್ಥಿಗಳು ಈ ಒಂದು ಕೋರ್ಸನ್ನು ಚೂಸ್ ಮಾಡ್ಕೊತಾರೆ ಜೊತೆಗೆ ಅವರಿಗೆ ಸಾಫ್ಟ್ವೇರ್ ಫೀಲ್ಡಲ್ಲಿ ಹೋಗಲಿಕ್ಕೆ ಕಂಪ್ಯೂಟರ್ ರಿಲೇಟೆಡ್ ಫೀಲ್ಡಲ್ಲಿ ವರ್ಕ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರುತ್ತೆ ಅಂಥ ವಿದ್ಯಾರ್ಥಿಗಳು ಈ ಒಂದು ಬಿ ಸಿ ಎ ಕೋರ್ಸನ್ನು ಚೂಸ್ ಮಾಡ್ಕೊಳ್ಬೋದು ಓಕೆ ಹಾಗಾದರೆ ಈ ಬಿ ಸಿ ಎ ಕೋರ್ಸ್ ಚೂಸ್ ಮಾಡ್ಕೊಂಡ ಮೇಲೆ ಇದರ ಅಗೇನಿಸ್ಟ್ ಆಗಿ ನಾವು ಪ್ಯಾರಾಮೆಡಿಕಲ್ ಮತ್ತು ನರ್ಸಿಂಗ್ ಬಂದಾಗ ಮತ್ತು ನರ್ಸಿಂಗ್ ಏನಪ್ಪ ಅಂತಂದರೆ ಒಂದು ಡಿಪ್ಲೊಮಾ ಕೋರ್ಸ್ ಇದು ಬಿ ಸಿ ಎ ಥರ ಏನಂತಂದರೆ ಗ್ರ್ಯಾಜುಯೇಷನ್ ಕೋರ್ಸ್ ಆಗೋದಿಲ್ಲ ಸೊ ಈ ಒಂದು ಪ್ಯಾರಾಮೆಡಿಕಲನ್ನು ಮತ್ತು ಜಿ ಎನ್ ಎಮ್ ನರ್ಸಿಂಗನ್ನು ನೀವು ಎದುರ ಮೇಲೆ ಮಾಡ್ಬೋದು ಅಂತಂದರೆ ಪಿ ಯು ಸಿ ಮತ್ತು ಎಸ್ ಎಲ್ ಸಿ ಮೇಲೆ ಕೂಡ ಮಾಡ್ಕೊಳ್ಬೋದು ಬಟ್ ಅವು ಗ್ರ್ಯಾಜುಯೇಷನ್ ಆಗೋದಿಲ್ಲ ಸೊ ಇಲ್ಲಿ ಗ್ರ್ಯಾಜುಯೇಷನ್ ಮಾಡಬೇಕಂದ್ರೆ ಮತ್ತೇನು ಮಾಡಬೇಕು 7 ವರ್ಷ ಬಿ ಎಸ್ ಸಿ ಮಾಡ್ಕೋಬೇಕಾಗುತ್ತೆ ಸೊ ಹೀಗಾಗಿ ನಾವು ಬಿ ಸಿ ಎ ಕಂಪೇರ್ ಮಾಡಿದಾಗ ಸೊ ಈ ಬಿ ಸಿ ಅನ್ನೋದು ಏನಾಗುತ್ತೆ ಅಂದರೆ ಬ್ಯಾಚುಲರ್ ಡಿಗ್ರಿ ಆಗುತ್ತೆ ಮತ್ತು ಪ್ಯಾರಾಮೆಡಿಕಲ್ ಮತ್ತು ಜಿ ಎನ್ ಎಮ್ ನರ್ಸಿಂಗ್ಗಳು ಡಿಪ್ಲೊಮಾ ಕೋರ್ಸ್ಗಳಾಗ್ತವೆ ಓಕೆ ಸೊ ಬಿ ಸಿ ಥರ ನಾವು ಏನು ಮಾಡಲಿಕ್ಕೆ ಬರೋದಿಲ್ಲ ಐ ಎ ಎಸ್ ಮತ್ತು ಕೆ ಎ ಎಸ್ ಮತ್ತು ಪಿ ಎಫ್ ಡಿ ಸಿ ಎಸ್ ಡಿಗಳ ಎಕ್ಸಾಮ್ಗಳನ್ನು ಈ ಒಂದು ಪ್ಯಾರಾಮೆಡಿಕಲ್ ಮತ್ತು ಜಿ ಎನ್ ಎಮ್ ನರ್ಸಿಂಗ್ದಲ್ಲಿ ಏನು ಮಾಡಲಿಕ್ಕೆ ಬರೋದಿಲ್ಲ ಅಂತಂದರೆ ಅಪ್ಲೈ ಮಾಡಲಿಕ್ಕೆ ಬರೋದಿಲ್ಲ ಓಕೆ ಸೊ ಇಲ್ಲಿ ನಾವು ಒಂದೇ ವ್ಯತ್ಯಾಸ ಏನು ನೋಡೋದಾದರೆ ಪ್ಯಾರಾಮೆಡಿಕಲ್ ಮತ್ತು ಜಿ ಎನ್ ಎಮ್ ನರ್ಸಿಂಗ್ರು ಡಿಪ್ಲೊಮಾ ಕೋರ್ಸ್ ಆಗ್ತವೆ ಮತ್ತು ಬಿ ಸಿ ಏನಾಗುತ್ತೆ ಅಂತಂದರೆ ಒಂದು ಬ್ಯಾಚುಲರ್ ಡಿಗ್ರಿ ಆಗುತ್ತೆ ಓಕೆ ಸೊ ಇದೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದರಲ್ಲಿ ಅಂತಂದರೆ ಯಾರಿಗೆ ಇಂಟ್ರೆಸ್ಟಿಂಗ್ ಇರುತ್ತೆ ಅಂದರೆ ಮ್ಯಾಥಮೆಟಿಕ್ಸಲ್ಲಿ ಇಂಟ್ರೆಸ್ಟಿಂಗ್ ಇರುತ್ತೆ ಹೌದೇ ತುಂಬ ಮ್ಯಾಥ್ಸಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ ಸೊ ಅಂಥ ವಿದ್ಯಾರ್ಥಿಗಳು ಈ ಒಂದು ಕೋರ್ಸನ್ನು ಚೂಸ್ ಮಾಡ್ಕೊತಾರೆ ಜೊತೆಗೆ ಅವರಿಗೆ ಸಾಫ್ಟ್ವೇರ್ ಫೀಲ್ಡಲ್ಲಿ ಹೋಗಲಿಕ್ಕೆ ಕಂಪ್ಯೂಟರ್ ರಿಲೇಟೆಡ್ ಫೀಲ್ಡಲ್ಲಿ ವರ್ಕ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರುತ್ತೆ ಅಂಥ ವಿದ್ಯಾರ್ಥಿಗಳು ಈ ಒಂದು ಬಿ ಸಿ ಎ ಕೋರ್ಸನ್ನು ಚೂಸ್ ಮಾಡ್ಕೊಳ್ಬೋದು ಓಕೆ ಹಾಗಾದರೆ ಬಿ ಸಿ ಎ ಕೋರ್ಸ್ ಚೂಸ್ ಮಾಡ್ಕೊಂಡ ಮೇಲೆ ಇದರ ಅಗೇನಿಸ್ಟ್ ಆಗಿ ನಾವು ಪ್ಯಾರಾಮೆಡಿಕಲ್ ಮತ್ತು ನರ್ಸಿಂಗ್ ಬಂದಾಗ ಸೊ ಇದು ವಿರುದ್ಧವಾಗಿದೆ ಯಾಕಂದರೆ ಪ್ಯಾರಾಮೆಡಿಕಲ್ ನರ್ಸಿಂಗ್ಗಳು ಬಯಾಲಜಿ ಇಂಟ್ರೆಸ್ಟ್ ಇರುವಂಥ ವಿದ್ಯಾರ್ಥಿಗಳು ಮಾಡ್ಬೋದು ಹೊರತು ಮ್ಯಾಥ್ಸ್ ಇಂಟ್ರೆಸ್ಟ್ ಇರುವಂಥ ವಿದ್ಯಾರ್ಥಿಗಳು ಮಾಡಲಿಕ್ಕೆ ಬರೋದಿಲ್ಲ ಯಾಕಂತಂದರೆ ಇದರಲ್ಲಿ ಮ್ಯಾಥ್ಸ್ ಇರೋದಿಲ್ಲ ಅದ್ರ ಜೊತೆಗೆ ಇದು ಪ್ಯಾರಾಮೆಡಿಕಲ್ ಏನಿದೆ ಅಂತಂದರೆ ಕಂಪ್ಲೀಟಾಗಿ ಒಂದು ಸೋಷಿಯಲಿ ಇರುವುದರಿಂದ ಅಂದರೆ ಸೋಷಿಯಲ್ಲಾಗಿ ಜೊತೆ ಜನರ ಜೊತೆ ಬೆರೆತು ಕೆಲಸ ಮಾಡೋದರಿಂದ ಅಂಥ ವಿದ್ಯಾರ್ಥಿಗಳಿಗೆ ಇದು ಒಂದು ಈ ಒಂದು ಕೋರ್ಸನ್ನು ಅವರು ಮಾಡ್ಕೊಳ್ಬೋದು ಜನರ ಜೊತೆಗೆ ಬೆರಲಿಕ್ಕೆ ಅಥವಾ ತಮ್ಮ ಇದ್ದ ಊರಲ್ಲೇ ಜಾಬ್ ಮಾಡಲಿಕ್ಕೆ ಅಥವಾ ಅವರಿಗೆ ಒಂದು ಫ್ಯಾಷನ್ ಅಂತ ಇರುತ್ತೆ ಅಂದರೆ ನಾನು ಮೆಡಿಕಲಲ್ಲೇ ಮಾರಬೇಕು ಮೆಡಿಕಲ್ ಫೀಲ್ಡಲ್ಲೇ ಮಾಡಬೇಕು ಹಾಸ್ಪಿಟ್ಲಲ್ಲೇ ಜಾಬ್ ಮಾಡಬೇಕು ಅಂತ ಬಯಸಿರುವಂಥ ವಿದ್ಯಾರ್ಥಿಗಳಿಗೆ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲಲ್ಲಿ ಮಾಡ್ಕೊಳ್ಬೋದು ಬಟ್ ವ್ಯತ್ಯಾಸ ಏನಿದೆ ಅಂತಂದರೆ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕೋರ್ಸ್ಗಳಲ್ಲಿ ಎಸ್ ಎಲ್ ಸಿ ಆಗಿರುವಂಥವರು ಮತ್ತು ಪಿ ಯು ಸಿ ಆಗಿರುವಂಥ ವಿದ್ಯಾರ್ಥಿಗಳು ಮಾಡ್ಬೋದು ಆದರೆ ಬಿ ಸಿ ಎ ಕೋರ್ಸನ್ನು ಎಸ್ ಎಲ್ ಸಿ ಆಗಿರುವಂಥ ವಿದ್ಯಾರ್ಥಿಗಳು ಮಾಡಲಿಕ್ಕೆ ಬರೋದಿಲ್ಲ ಯಾಕಂದರೆ ಅವರು ಪಿ ಯು ಸಿ ಮಾಡಿ ಬಿ ಸಿ ಎ ಕೋರ್ಸನ್ನು ಮಾಡಬೇಕಾಗುತ್ತೆ ಆಮೇಲೆ ಈ ಒಂದು ಬಿ ಸಿ ಎ ಕೋರ್ಸ್ ಕಂಪ್ಲೀಟಾಗಿ ಕಂಪ್ಯೂಟರ್ ಅಂದರೆ ಕಂಪ್ಯೂಟರ್ ಮತ್ತು ಸಾಫ್ಟ್ವೇರ್ ಫೀಲ್ಡಲ್ಲಿರುವುದರಿಂದ ಇದು ಜನರಿಗೆ ಸಂಪರ್ಕದಲ್ಲಿ ಬರುವಂಥ ಕೋರ್ಸ್ ಅಲ್ಲ ಇದು ಓನ್ಲಿ ಫಾರ್ ಕಂಪ್ಯೂಟರ್ ರಿಲೇಟೆಡ್ ಇರೋದ್ರಿಂದ ಇದು ಸಾಫ್ಟ್ವೇರ್ ಫೀಲ್ಡಲ್ಲಿರುವುದರಿಂದ ಸೊ ಇದು ಮೆಡಿಕಲ್ ಫೀಲ್ಡಿಗೆ ಸಂಬಂಧ ಬರುವುದಿಲ್ಲ ಬಿ ಸಿ ಎ ಮತ್ತು ಪ್ಯಾರಾಮೆಡಿಕಲ್ ಮತ್ತು ನರ್ಸಿಂಗ್ ಕಂಪ್ಲೀಟಾಗಿ ಹಾಸ್ಪಿಟ್ಲಿಗೆ ಸಂಬಂಧಿಸಿರುವಂಥ ಸಂಬಂಧ ಅಂದರೆ ಹಾಸ್ಪಿಟ್ಲಿಗೆ ಸಂಬಂಧಿಸಿದೆ ಸೊ ಇಲ್ಲಿ ಕ್ವಶನ್ ಬಂದಿರೋದು ಏನಂತಂದರೆ ಏನಂತಂದರೆ ಹಾಗಾದರೆ ನಾವು ಎದನ್ನು ಚೂಸ್ ಮಾಡ್ಕೋಬೇಕು ಅಂತ ನೋಡಿ ನಿಮಗೆ ಎದರಲ್ಲಿ ಇಂಟ್ರೆಸ್ಟ್ ಇದೆ ನಿಮಗೆ ಮ್ಯಾಥ್ಸಲ್ಲಿ ಇಂಟ್ರೆಸ್ಟ್ ಇದ್ದರೆ ಬಿ ಸಿ ಎ ಹೋಗ್ಬೋದು ಬಯಾಲಜಿಯಲ್ಲಿ ಇಂಟ್ರೆಸ್ಟ್ ಇದೆ ಮೆಡಿಕಲ್ ಫೀಲ್ಡನ್ನು ಚೂಸ್ ಮಾಡ್ಕೋಬೋದು ಜೊತೆಗೆ ನಿಮ್ಮ ಫ್ಯಾಷನ್ ಅಂತ ಇರುತ್ತೆ ನನಗೆ ಹೀಗೆ ಆಗಬೇಕು ಅಂತ ನಾನು ಮೆಡಿಕಲ್ಲೇ ಆಗಬೇಕು ಇಲ್ಲಿ ನಾವು ಸ್ಯಾಲ್ರಿ ನೋಡಲಿಕ್ಕೆ ಹೋಗಬೇಡಿ ಇಲ್ಲಿ ಏನಪ್ಪ ಅಂತಂದರೆ ನಿಮಗೆ ನಿಮ್ಮ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನೋಡಿ ಸ್ಯಾಲ್ರಿ ಎಲ್ಲಿ ಬೇಕಲ್ಲಿ ಸಿಗುತ್ತೆ ಸ್ಯಾಟಿಸ್ಫ್ಯಾಕ್ಷನ್ ವೆರಿ ಇಂಪಾರ್ಟೆಂಟ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ನಾನು ಕಂಪ್ಯೂಟರಲ್ಲಿ ಹೋದರೆ ಇರುತ್ತೋ ಅಥವಾ ನಮ್ಮ ಮೆಡಿಕಲ್ ಫೀಲ್ಡಲ್ಲಿ ಇರುತ್ತೆ ಅದರ ಮೇಲೆ ಡಿಸೈಡ್ ಆಗುತ್ತೆ ನಿಮ್ಮ ಫ್ಯಾಷನ್ ನೀವು ಚೂಸ್ ಮಾಡ್ಕೋಬೇಕಾಗತ್ತೆ ಓಕೆ ಜೊತೆಗೆ ಇಲ್ಲಿ ಸ್ಯಾಲ್ರಿ ಬಗ್ಗೆ ಹೇಳೋದಾದರೆ ಬಿ ಸಿ ಎ ಸಾಫ್ಟ್ವೇರ್ ಇರೋದರಿಂದ ನೌ ಇಸ್ ತುಂಬ ಪಾಪ್ಯುಲರ್ ಆಗಿರೋದ್ರಿಂದ ಬಿ ಸಿ ಎ ಕೋರ್ಸ್ ಏನಿದಪ್ಪ ಅಂತಂದರೆ ಸ್ಯಾಲ್ರಿ ನಿಮಗೆ ಜಾಸ್ತಿ ನೋಡಲಿಕ್ಕೆ ಸಿಗುತ್ತೆ ಬಟ್ ಪ್ಯಾರಾಮೆಡಿಕಲ್ ಮತ್ತು ನರ್ಸಿಂಗ್ ಕೋರ್ಸ್ಗಳಲ್ಲಿ ಏನಾಗಿದೆ ಅಂತಂದರೆ ಸೊ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಮೇಲೆ ಸ್ಯಾಲ್ರಿ ಡಿಸೈಡ್ ಆಗುತ್ತೆ ಇಲ್ಲಿ ಸಡನ್ನಾಗಿ ನಿಮಗೆ ಹೈ ಸ್ಯಾಲ್ರಿ ಕೊಡೋದಿಲ್ಲ
ಓಕೆ ಇಲ್ಲಿ ಯಾಕಂತಂದ್ರೆ ಇಲ್ಲಿ ಹಾಸ್ಪಿಟಲ್ ಅಂದ್ರೆ ಇಲ್ಲಿ ಇದನ್ನ ಯೂಸ್ ಮಾಡಿ ಹಾಸ್ಪಿಟಲ್ ಗಳು ಕಡಿಮೆ ಇರೋದರಿಂದ ಆಮೇಲೆ ಜಾಸ್ತಿ ವಿದ್ಯಾರ್ಥಿಗಳು ಹೊರಗಡೆ ಹೋಗೋದರಿಂದ ಸೋ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಔಟ್ಪುಟ್ ಜಾಸ್ತಿ ಇರೋದರಿಂದ ಸ್ಯಾಲರಿ ನಿಮಗೆ ಆಸ್ ಕಂಪೇರ್ ಟು ಬಿಸಿಎ ನಿಮಗೆ ಸ್ಯಾಲರಿ ಇಲ್ಲಿ ಕಡಿಮೆ ಸಿಗಬಹುದು ಬಿಸಿ ದರ್ಗೆ 20000 ಸಿಕ್ರೆ ನಿಮಗೆ ಇಲ್ಲಿ 12 ರಿಂದ 15000 ಸಿಗಬಹುದು ಓಕೆ ಆಮೇಲೆ ಅವರಿಗೆ 40000 ತನಕ ಸ್ಯಾಲರಿ ಸಿಕ್ರೆ ನಿಮಗೆ ಇಲ್ಲಿ 25 ರಿಂದ 30000 ಸ್ಯಾಲರಿ ಸಿಗಬಹುದು ಸೋ ಹೀಗಾಗಿ ಇಲ್ಲಿ ಸ್ಯಾಲರಿ ದಲ್ಲಿ ಏನಾಗುತ್ತೆ ಅಂತಂದ್ರೆ ಪ್ಯಾರಾಮೆಡಿಕಲ್ ಮತ್ತೆ ಬಿಸಿಎ ಕಂಪೇರ್ ಮಾಡಿದ್ರೆ ವೇರಿಯೇಷನ್ ಆಗುತ್ತೆ ಬಟ್ ಇಲ್ಲಿ ಇಂಟರೆಸ್ಟಿಂಗ್ ವೆರಿ ಇಂಪಾರ್ಟೆಂಟ್ ಇದೆ ನಿಮ್ಮ ಎದರಲ್ಲಿ ಫೀಲ್ಡ್ ಅಲ್ಲಿ ಇಂಟರೆಸ್ಟ್ ಇದೆ ಅದನ್ನ ನೀವು ಚೂಸ್ ಮಾಡ್ಕೊಳ್ಳಿ ಓಕೆ ಇದೇನಂತಂದ್ರೆ ಬಿಸಿ ಮತ್ತು ಬಿಬಿಇ ಗಳಿಗೆ ಇರುವಂತಹ ವ್ಯತ್ಯಾಸಗಳು ಓಕೆ ಆಮೇಲೆ ನಿಮಗೆ ಏನಾದರೂ ಇನ್ನೂ ಜಾಸ್ತಿ ಡೌಟ್ ಗಳು ಇದೆ ಅಂತಂದ್ರೆ ಅಥವಾ ನಿಮಗೆ ಏನಾದರೂ ಹೆಚ್ಚಿಗೆ ಗೊತ್ತಿದ್ರೆ ನನಗೆ ನಮ್ಮ ಕಾಮೆಂಟ್ಸ್ ಅಲ್ಲಿ ಬರೆದು ಕಳಿಸಿ ನಮ್ಮ ಬೇರೆ ವಿದ್ಯಾರ್ಥಿಗಳು ಕೂಡ ಇದು ಹೆಲ್ಪ್ ಆಗಬಹುದು ಓಕೆ ಸೋ ಇದೊಂದು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು